ಹಾಯ್ ಧ್ರುವ ಸರ್, ಹೆಸರು ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟನ ಅಭಿಮಾನಿಗಳು ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಬ್ಯಾಡ್ ಆಗಿ ಪ್ರಮೋಷನ್ ಮಾಡೋದಕ್ಕೆ ಅವರವರೇ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಒಂದು ಆರೋಪ ಮತ್ತು ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಜಾನಾ? ನಿಜವಾಗ್ಲೂ ದುಡ್ಡು ಕೊಟ್ಟು ಬ್ಯಾಡ್ ಪ್ರಮೋಷನ್ ಮಾಡಿಸಿದ್ರೆ ನಿಯತ್ತಾಗಿ ಮಾಡಿರೋ ಸಿನಿಮಾನ ಯಾರಾದರೂ ಮಟ್ಟ ಹಾಕೋದಕ್ಕಾಗತ್ತಾ? ಏನು ಹೇಳ್ತಾರೆ ಧ್ರುವ ಅಂತ? ಮೇಡಮ್, ನಿಮ್ಮವ್ರಿಗೂ ಸುದ್ದಿ ಬಂದಿದೆ ಅಂದರೆ ಅದು ನಿಜನೋ ಸುಳ್ಳು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಾನು ಆಗಲೇ ಸೂಕ್ಷ್ಮವಾಗಿ ಹೇಳಿದೆ, ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ. ಸೊ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಮೇಡಮ್, ಸಿನಿಮಾ 10:30 ಶುರುವಾಗುತ್ತೆ ಅನ್ಕೊಳ್ಳ, 9 ಗಂಟೆಗೆ ಅಥವಾ 8:30 ಥಿಯೇಟರ್ ಹತ್ರ ಹೋಗ್ಬಿಟ್ಟು ನೋಡಿ ಜನರೇ, ಸಿನಿಮಾಗೆ ಜನನೇ ಬಂದಿಲ್ಲ, ಮಾರ್ಟಿನ್ ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ತೋರಿಸ್ತಾ ಇದ್ದಾರೆ, 2-3 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇದ್ದಾರೆ, ಬಟ್ ಥಿಯೇಟರ್ ಹತ್ರ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಕೂಡ ಒಂದು ಬ್ಯಾಡ್ ಪಬ್ಲಿಸಿಟಿನೇ ಸರ್. ಅಂದರೆ ನಿಮ್ಮ ಸಿನಿಮಾಗೆ ಓಡ್ತಾ ಬಿಡಲಿ ಅಂತ ಇದು ಕೂಡ ಆಗ್ತಾ ಇದೆ. ಒಬ್ಬ ನಾಯಕ ನಟನಾಗಿ 3-3 ವರ್ಷ ಇದಕ್ಕೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದೀರ, ನಿಮ್ಮ ಬ್ಲಡ್ ಆ್ಯಂಡ್ ಸ್ವೆಟ್, ಈ ಥರ ಒಂದೇ ದಿನದಲ್ಲಿ ಈ ಥರ ಚೆನ್ನಾಗಿಲ್ಲ ಅಂತ ಹೋಗಿ ಹೇಳೋರಿಗೆ ಏನು ಹೇಳ್ತಾರೆ ಧ್ರುವ ಅಂತ? ಮೇಡಮ್, ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಪಾಪ ಟೈಮ್ ಕೊಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೇನೆ ಅವರು ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಹೀರೋಗಿಂತ ನಾನು ಕಂಡ್ರೇ ತುಂಬ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಲಾಸ್ಟ್ ಕ್ವೆಶನು, ಈಗ ಯೂಟ್ಯೂಬರ್ಸ್ ಆಗಲಿ ಅಥವಾ ಮೀಡಿಯಾದವರಾಗಲಿ ಪ್ರಮೋಷನ್ ಪಬ್ಲಿಸಿಟಿ ಬೇರೆ, ಅಥವಾ ಅದು ಬೇರೆ ಆಗುತ್ತೆ, ಬಟ್ ನಿಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ, ಥಿಯೇಟ್ರ್ ಮುಂದೆ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ. ಸೊ ಈ ಥರ ಬ್ಯಾಡ್ ಪಬ್ಲಿಸಿಟಿ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಗೊತ್ತಿಲ್ಲ, ಈ ಥರ ತುಂಬ ಆಗ್ತಾ ಇದೆ. ಏನು ಹೇಳ್ತಾರೆ ಧ್ರುವ? ಇಲ್ಲ ಮೇಡಮ್, ನೋಡಿ, ಅದರಿಂದ ಪಾಸಿಟಿವ್ ಏನಾಯಿತು ಅಂದರೆ ಕ್ಲಿಯರ್ ಮೈಂಡಿಂದ ಹೋಗ್ತಾರೆ, ಚೆನ್ನಾಗಿಲ್ವೇನೋ ಅಂತ ನೋಡ್ಕೊಂಡು ಹೋಗ್ತಾರಲ್ಲ. ಸೊ ಹೋದಾದ್ಮೇಲೆ ನಾನು ಕೇಳಿದ ಸುಳ್ಳಲ್ವಾ ಅಂದ್ಕೊಂಡು ಆಚೆ ಬಂದಿರೋದು ಇದ್ದಾರೆ. ಆ್ಯಂಡ್ ಅದೇ ಥರ ಬಂದು ನಮಗೆ ಫೋನ್ ಮಾಡಿಬಿಟ್ಟು ಈ ಥರ ನೆಗೆಟಿವ್ ಅಂತಲೂ ಹೇಳೋರು ಇದ್ದಾರೆ. ಸೊ ಇಟ್ಸ್ ಓಕೆ ಮೇಡಮ್, ಇಟ್ಸ್ ಆಲ್ ಇನ್ ದ ಗೇಮ್. ಸೊ ಐ ಆಮ್ ಓಕೆ ವಿತ್ ದಟ್.